ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಕಿಚ್ಚ ಸುದೀಪ್ ಸ್ಯಾಂಡಲ್ವುಡ್ನ ಕುಚಿಕು ಗೆಳೆಯರು. ವಿಷ್ಣುವರ್ಧನ್ ಹಾಗೂ ಅಂಬರೀಶ್ ರವರ ಗೆಳೆತನ ಮರೆಯಲಾಗದ ಗೆಳೆತನವಾಗಿತ್ತು. ಅವರ ನಂತರ ಕನ್ನಡದ ಚಿತ್ರರಂಗದ ಕುಚಿಕು ಗೆಳೆಯರು ಅಂದ್ರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಕಿಚ್ಚ ಸುದೀಪ್. ಡಿಬಾಸ್ ಹಾಗೂ ಕಿಚ್ಚ ಸುದೀಪ್ ರವರು ತೆರೆಯ ಮುಂದೆ ಅಲ್ಲದೆ ತೆರೆಯ ಹಿಂದೆಯೂ ಸಹ ಆಪ್ತ ಗೆಳೆಯರಾಗಿಯೇ ಇದ್ರು. ಆದರೆ ಯಾವುದೋ ಕಾರಣಗಳಿಂದ ಈ ಇಬ್ಬರ ಗೆಳೆಯರ ಸ್ನೇಹ ಮುರಿದು ಬೀಳ್ತು. ಆದರೆ ಈ ಮುರಿದು ಬಿದ್ದ ಸ್ನೇಹ ಸಂಬಂಧ ಮತ್ತೆ ಚಿಗುರೊಡೆಯುವ ಕಾಲ ಹತ್ತಿರ ಬಂದಿದೆ. ಹೌದು, ಕಿಚ್ಚ ಸುದೀಪ್ ರವರು ಖಾಸಗಿ ಮಾಧ್ಯಮವೊಂದರಲ್ಲಿ ತಮ್ಮ ಸಿನಿಮಾದ ವಿಷಯ ಮಾತನಾಡುತ್ತಿದ್ದಾಗ ಡಿಬಾಸ್ ವಿಷಯ ಮಧ್ಯಕ್ಕೆ ಬಂದಿದೆ. ಕಿಚ್ಚ ಸುದೀಪ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಬಗ್ಗೆ ಕೊಟ್ಟ ಶಾಕಿಂಗ್ ಹೇಳಿಕೆ ಏನ್ ಗೊತ್ತಾ? ಅವಕಾಶ ಸಿಕ್ಕಿದ್ರೆ ಕಿಚ್ಚ ಸುದೀಪ್ ಡಿಬಾಸ್ ಜೊತೆ ಸಿನಿಮಾ ಮಾಡೋಕೆ ರೆಡಿಯಾಗಿದ್ದಾರಂತೆ. ಇವರಿಬ್ಬರ ಗೆಳೆತನ ಮುರಿದು ಬಿದ್ದಿದ್ದಕ್ಕೆ ಅಭಿಮಾನಿಗಳಲ್ಲದೆ ಸುದೀಪ್ ರವರಿಗೂ ಸಹ ಬೇಸರವಾಗಿದೆಯಂತೆ. ದರ್ಶನ್ ಜೊತೆ ಕಿಚ್ಚ ಒಂದಾಗಲು ಸದಾ ಸಿದ್ಧವಾಗಿರ್ತಾರಂತೆ. ಒಂದು ವೇಳೆ ಸುದೀಪ್ ರವರಿಂದಲೂ ಏನಾದರೂ ತಪ್ಪು ನಡೆದಿದ್ದರೆ ಅದನ್ನ ಸರಿ ಮಾಡಿಕೊಳ್ಳಲು ಸುದೀಪ್ ರೆಡಿಯಾಗಿರ್ತಾರಂತೆ. ಪೈಲ್ವಾನ್ ಸಿನಿಮಾಗಿಂತ ಯಜಮಾನ ಸಿನಿಮಾಗೆ ಒಳ್ಳೆಯ ಸಕ್ಸಸ್ ಸಿಗಲಿ ಎಂದು ಹಾರೈಸಿದ್ದಾರೆ. ಹಾಗೂ ಕಿಚ್ಚ ಸುದೀಪ್ ರವರು ಡಿಬಾಸ್ ರವರ ಜೊತೆ ಒಂದಾಗಲು ಸದಾ ಕಾಯ್ತಾ ಇರ್ತಾರಂತೆ. ಮುಂದೆ ಏನಾದರೂ ದರ್ಶನ್ ಜೊತೆ ಒಂದಾಗುವ ಅವಕಾಶ ಸಿಕ್ಕಿದ್ರೆ ಖಂಡಿತ ಒಂದಾಗ್ತೀವಿ, ಜೊತೆಗೆ ಸಿನಿಮಾ ಕೂಡ ಮಾಡ್ತೀವಿ ಎಂದು ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಾರೆ. ಈ ಎಪಿಸೋಡ್ ಸಂಜೆ ನ್ಯೂಸ್ 18 ಕನ್ನಡದಲ್ಲಿ ಪ್ರಸಾರವಾಗಲಿದೆ, ಮಿಸ್ ಮಾಡದೆ ನೋಡಿ. ಆದರೆ ಒಂದಂತೂ ಸತ್ಯ, ದರ್ಶನ್ ಸುದೀಪ್ ಒಂದಾಗಿ ಸಿನಿಮಾ ಏನಾದರೂ ಮಾಡಿದ್ರೆ ಭಾರತ ಚಿತ್ರರಂಗ ಒಂದು ಕ್ಷಣ ಶೇಕ್ ಆಗೋದು ಗ್ಯಾರಂಟಿ. ಡಿಬಾಸ್ ಹಾಗೂ ಕಿಚ್ಚ ಸುದೀಪ್ ಒಂದಾಗುವ ಸಾಧ್ಯತೆ ಜಾಸ್ತಿನೇ ಇದೆ. ನೀವು ಕೂಡ ಕಿಚ್ಚ ಹಾಗೂ ದಜ್ಜು ಒಂದಾಗಬೇಕಾ ಬೇಡುವ ಅಂತ ತಪ್ಪದೆ ಕಮೆಂಟ್ ಮಾಡಿ, ಹಾಗೂ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಗಳಿಗಾಗಿ ನಮ್ಮ ಒನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಧನ್ಯವಾದಗಳು.